ಶಿವಸೇನೆ ಆಯಿತು ಎನ್ ಸಿ ಪಿ ಆಯಿತು ಮುಂದಿನ ಟಾರ್ಗೆಟ್ ಜೆ ಡಿ ಬಿಹಾರದಲ್ಲೂ ಆಪರೇಷನ್ ಮಾಡಲು ಬಿಜೆಪಿ ತಯಾರಿ ಮಾಡ್ತಿದ್ಯಾ ಬಿಜೆಪಿಗೆ ಭಯಾನ ಅಥವಾ ಬಿಜೆಪಿ ಕಂಡ್ರೆ ಬೇರೆ ಪಕ್ಷಗಳಿಗೆ ಭಯಾನ ಎಸ್ ಮಹಾರಾಷ್ಟ್ರದ ರಾಜಕಾರಣ ನೋಡಿದ ಮೇಲೆ ಬಿ ಜೆ ಪಿ ಯಾವ ಎಕ್ಸ್ಟೆಂಡ್ಗೂ ಕೂಡ ಹೋಗಬಹುದು ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಬಿ ಜೆ ಪಿ ಅನ್ನೋದನ್ನು ಮಹಾರಾಷ್ಟ್ರ ಪ್ರೂವ್ ಮಾಡಿದೆ ಪದೇ ಪದೇ ಹೀಗಾಗಿನೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಒಂದು ರೀತಿ ಭಯ ಶುರುವಾಗಿದೆಯಾ ಅನ್ನೋ ಚರ್ಚೆ ಆಗ್ತಾಯಿದೆ ಎಷ್ಟರ ಮಟ್ಟಿಗೆ ಅಂದರೆ ಬಿ ಜೆ ಪಿ ನೋಡಿದ್ರೆ ಸ್ಥಳೀಯ ಪಕ್ಷಗಳಿಗೆ ಭಯ ಇದೆಯಾ ಅಥವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸೋಲ್ತೀವೇನೋ ಅಂತ ಬಿ ಜೆ ಪಿನೇ ಭಯ ಇದೆಯಾ ಏನಾಗ್ತಿದೆ ಭಾರತದ ರಾಜಕಾರಣದಲ್ಲಿ ಬಿ ಜೆ ಪಿ ನಿಜಕ್ಕೂ ಭಯಪಟ್ಟಿದೆಯಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅಥವಾ ಬೇರೆ ಪಕ್ಷಗಳಿಗೆ ಬಿ ಜೆ ಪಿ ಭಯ ಇಡಿಸ್ತಾ ಇದೆಯಾ ಬೇರೆ ಪಕ್ಷಗಳು ಬಿ ಜೆ ಪಿಯನ್ನು ಕಂಡು ಭಯ ಪಡ್ತಾ ಇದ್ದಾವ ಒಟ್ಟಿನಲ್ಲಿ ರಾಜಕಾರಣ ಚಿತ್ರಣ ಆಗಿದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇಬ್ಬಾಗ ಆಯಿತು ಎನ್ ಸಿ ಪಿಗ ಇಬ್ಬಾಗ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಎನ್ ಸಿ ಪಿ ಶಿವಸೇನೆ ಸರ್ಕಾರ ರಚನೆ ಆಗಿದೆ ನೆಕ್ಸ್ಟ್ ಟಾರ್ಗೆಟು ಬಿ ಜೆ ಪಿದು ಬಿಹಾರ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಯಾಕಂದರೆ ಬಿ ಜೆ ಪಿ ಮತ್ತು ಜೆ ಡಿ ಯು ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸಿ ಹಿಂದೆ ಬಿಹಾರದಲ್ಲಿ ಸರ್ಕಾರವನ್ನು ರಚನೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಜೆ ಡಿ ಯು ಮತ್ತು ಬಿ ಜೆ ಪಿ ಮತ್ತು ಮಾಂಜಿ ಪಾರ್ಟಿ ಈ ಮೂರು ಮೈತ್ರಿ ಆಗಿತ್ತು ಪ್ರಮುಖವಾಗಿ ಜೆ ಡಿ ಯು ಮತ್ತು ಬಿ ಜೆ ಪಿ ಮೈತ್ರಿ ಆಗಿತ್ತು ಅದಾದ ಮೇಲೆ ನಿತೀಶ್ ಕುಮಾರ್ ಮೈತ್ರಿಯನ್ನು ಕಳೆದುಕೊಂಡು ಜೆ ಡಿ ಯುಗಿಂತ ಅತಿ ಹೆಚ್ಚು ಸ್ಥಾನವನ್ನು ಬಿ ಜೆ ಪಿ ಗಳಿಸಿತ್ತು ಬಿಹಾರಲ್ಲಿ ಆದರೂ ಕೂಡ ನಿತೀಶ್ ಕುಮಾರ್ ಸಿ ಎಮ್ ಆದರು ಲಾಲು ಪ್ರಸಾದ್ ಮಗ ಲಾಲು ಪ್ರಸಾದ್ ಪಾರ್ಟಿ ಆರ್ ಜೆ ಡಿ ಕಾಂಗ್ರೆಸ್ ಆರ್ ಜೆ ಡಿ ದೊಡ್ಡ ಪಕ್ಷ ಆಗಿದ್ರು ಕೂಡ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಎರಡೂ ಮಿಕ್ಸ್ ಮಾಡಿದ್ರೆ ಅವರಿಗೆ ಸೀಟ್ ಬರೋಕ್ಕಾಗಿರಲಿಲ್ಲ ಬಹುಮತ ಬಂದಿರಲಿಲ್ಲ ಹೀಗಾಗಿ ಜೆ ಡಿ ಯು ಮತ್ತು ಬಿ ಜೆ ಪಿ ಅಧಿಕಾರವನ್ನು ಗಳಿಸಿತು ಬಿಹಾರಲ್ಲಿ ಮೇಲೆ ಕೆಲವು ದಿನಗಳ ಬಳಿಕ ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಬ್ರೇಕ್ ಮಾಡಿ ಜೆ ಡಿ ಯು ಅಂದರೆ ನಿತೀಶ್ ಕುಮಾರ್ ಆರ್ ಜೆ ಡಿ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು ನಿತೀಶ್ ಕುಮಾರ್ ಸಿ ಎಂ ತೇಜಸ್ವಿ ಯಾದವ್ ಆರ್ ಜೆ ಡಿಯ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಡಿ ಸಿ ಎಮ್ ಆದರು ಸರ್ಕಾರ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಆದರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ ಆದಂತಹ ಡೆವಲಪ್ಮೆಂಟ್ಸ್ ಮಹಾರಾಷ್ಟ್ರದಲ್ಲೂ ಇದೇ ಥರ ಆಗಿತ್ತು ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿತ್ತು ಶಿವಸೇನೆ ಮತ್ತು ಬಿ ಜೆ ಪಿ ಆದರೆ ಶಿವಸೇನೆಗೆ ಸಿಎಂ ಸ್ಥಾನ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ಪಕ್ಕಕ್ಕೆ ತಳ್ಳಿ ಶಿವಸೇನೆ ತಮ್ಮ ಕಟ್ಟ ಕಡುವೈರಿ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಂಡು ಸರ್ಕಾರ ರಚನೆ ಮಾಡಿತ್ತು ಶಿವಸೇನೆ ಎನ್ ಸಿ ಪಿ ಕಾಂಗ್ರೆಸ್ ಮತ್ತು ಶಿವಸೇನೆ ಒಂದಾಗಿತ್ತು ಮಹಾರಾಷ್ಟ್ರದಲ್ಲಿ ಈಗ ಛಿದ್ರ ಛಿದ್ರ ಆಗಿತಾ ಇದ್ದಾವೆ ಶಿವಸೇನೆ ಡಬಲ್ ಪೀಸ್ ಎರಡು ಪೀಸ್ ಆಯಿತು ಎನ್ ಸಿ ಪಿ ಕೂಡ ಡಬಲ್ ಪೀಸ್ ಇದೆ ಈಗ ಅಮಿತ್ ಶಾ ಕಣ್ಣು ಬಿಹಾರದತ್ತ ನೆಟ್ಟಿದೆ ಅನ್ನೋ ಲೆಕ್ಕಾಚಾರ ಅಂದು ಚರ್ಚೆ ಆಗ್ತಾಯಿದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಅಮಿತ್ ಶಾ ಆರು ಬಾರಿ ಬಿಹಾರಕ್ಕೆ ಹೋಗಿದ್ದಾರೆ ಪ್ರತಿ ಬಾರಿ ಕೂಡ ಬಿಹಾರಕ್ಕೆ ಹೋದಾಗ ನಿತೀಶ್ ಕುಮಾರ್ ವಿರುದ್ಧ ಸಾಕಷ್ಟು ತೀವ್ರತರವಾಗಿ ಅಟ್ಯಾಕನ್ನು ಮಾಡ್ತಾಯಿದ್ರು ಭ್ರಷ್ಟಾಚಾರ ವಿಚಾರವಾಗಿ ಇತ್ತೀಚೆಗಷ್ಟು ಕೂಡ ಬಿ ಜೆ ಪಿ ವಿರುದ್ಧ ಬಿ ಜೆ ಪಿನ ಸೋಲ್ಸೋದಕ್ಕೆ ಏನು ಈ ಪಕ್ಷಗಳೆಲ್ಲ ಒಂದಾಗ್ತಿದ್ದಾವೆ ನಿತೀಶ್ ಕುಮಾರ್ ಅವರ ಸಾರದಲ್ಲಿ ಇವರೆಲ್ಲರೂ ಇಪ್ಪತ್ತು ಲಕ್ಷ ಕೋಟಿಯ ಅವ್ಯಹಾರ ಅವ್ಯವಹಾರ ಮಾಡಿದವರು ಭ್ರಷ್ಟಾಚಾರ ಮಾಡಿದವರು ಇವರೆಲ್ಲರೂ ಒಟ್ಟಾಗ್ತಾ ಇದ್ದಾರೆ ಮೋದಿಯನ್ನು ಸೋಲ್ಸೋದಕ್ಕೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು ಯಾವುದೇ ಕಾರಣಕ್ಕೂ ಜೆ ಡಿ ಯು ಜೊತೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ ಇನ್ನು ಮುಂದೆ ಅನ್ನೋ ಒಂದು ಮಾತನ್ನ ಕಡ ಖಂಡಿತವಾಗಿ ಹೇಳಿದರು ಅಮಿತ್ ಶಾ ಈ ಹಿಂದೆ ಆದರೆ ಈಗ ಅಮಿತ್ ಶಾ ಅವರ ಕಣ್ಣು ಬಿ ಜೆ ಪಿ ಮತ್ತೆ ಅಧಿಕಾರವನ್ನು ಪಡೆಯುವಂತಹ ಸಾಧ್ಯತೆ ಇರಬಹುದೇನೋ ಬಿಹಾರಲ್ಲಿ ಅನ್ನೋ ಚರ್ಚೆ ಆಗ್ತಾ ಇದೆ ಶಿವಸೇನೆ ಇಬ್ಬಾಗ ಮಾಡಿದಂತೆ ಎನ್ ಸಿ ಪಿಯನ್ನು ಇಬ್ಬಾಗ ಮಾಡಿದಂತೆ ಬಿಹಾರಲ್ಲಿ ಜೆ ಡಿ ಯು ಕೂಡ ಇಬ್ಬಾಗ ಆಗಬಹುದು ಜೆ ಡಿ ಯುನ ಕೆಲವೊಂದಿಷ್ಟು ಎಂ ಪಿಗಳಿಗೆ ಮಂತ್ರಿ ಸ್ಥಾನವನ್ನು ಕೊಡಬಹುದು ಶಾಸಕರು ಮಂತ್ರಿಗಳು ಈಗಾಗಲೇ ಬಿ ಜೆ ಪಿ ಜೊತೆ ಟಚ್ಚಲ್ಲಿದ್ದಾರೆ ಜೆ ಡಿ ಯುನವರು ಅನ್ನೋ ಒಂದು ಸೆನ್ಸೇಷನಲ್ಲಿ ನ್ಯೂ ಸೊ ಬಿಹಾರ ರಾಜಕಾರಣದ ಬರ್ತಾ ಇದೆ ಸೊ ಬಿಹಾರ ರಾಜಕಾರಣ ಬಿಹಾರ ರಾಜಕಾರಣ ರಂಗೇರಬಹುದು ಆಗಿದ್ದರೆ ಜೆ ಡಿ ಯು ಪಕ್ಷವನ್ನು ಕೂಡ ಡಿವೈಡ್ ಮಾಡಬಹುದು ಏನು ಹೊಸದೇನಲ್ಲ ಜೆ ಡಿ ಯು ನಾಯಕರನ್ನು ವ್ಯಾಪ ಅಂದರೆ ಬಿ ಜೆ ಪಿಗೆ ಸೇರಿಸಿಕೊಳ್ಳೋಂಥ ಉದಾಹರಣೆ ಇದೆ ನಿತೀಶ್ ಕುಮಾರ್ ಇದ್ದ ರೆಬಲ್ ಆದಂಥ ಬಿ ಜೆ ಡಿ ಯು ನಾಯಕರು ಪಿಗೆ ಸಪೋರ್ಟ್ ಮಾಡಿದರು ಜೆ ಡಿ ಯು ಪಕ್ಷದಲ್ಲೇ ಇದ್ಕೊಂಡು ರೆಬಲ್ ಆಗಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದಂಥ ಉದಾಹರಣೆ ಬಿಹಾರ ರಾಜಕಾರಣದಲ್ಲಿದೆ ಏನು ಬೇಕಾದರೂ ಆಗಬಹುದು ರಾಷ್ಟ್ರ ರಾಜಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬೇರೆ ರೀತಿಯಾಗಿರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುನ್ನೂರ ಮೂರು ಸ್ಥಾನ ಗೆದ್ದಿತ್ತು ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಷ್ಟು ಪ್ರಬಲವಾದಂತಹ ಅಥವಾ ಅಷ್ಟೊಂದು ಪಾಪ್ಯುಲಾರಿಟಿ ಮೋದಿ ಉಳಿಸ್ಕೊಂಡಿಲ್ಲ ಹಾಗಾಗಿ ಅಷ್ಟು ಸೀಟ್ ಬರೋಲ್ಲ ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿನೇ ಈಗಲಿಂದಲೇ ಆಪರೇಷನ್ ಕಮಲವನ್ನು ಮಾಡಿ ಇರೋ ಬರೋ ಎಲ್ಲ ಸರ್ಕಾರವನ್ನು ಕೆಡ್ವಿ ಬಿ ಜೆ ಪಿ ಸರ್ಕಾರ ಮಾಡಿ ಎಲ್ಲ ಪಕ್ಷಗಳ ಬೆಂಬಲ ತಗೊಂಡು ಗೆಲ್ಲಬೇಕಾದಂಥ ಒಂದು ಅನಿವಾರ್ಯತೆ ಒಂದು ಗೋಜಿಗೆ ಬಿ ಜೆ ಪಿ ಬಿದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಏನೇ ಆಗಲಿ ಏನು ತಪ್ಪು ಮಾಡಿದ್ರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕಷ್ಟೇ ಆ ಮಟ್ಟಕ್ಕೆ ಬಿ ಜೆ ಪಿ ನಿಂತ್ಕೊಂಡಂತೆ ಕಾಣಿಸ್ತಾ ಇದೆ ಸೊ ಮಹಾರಾಷ್ಟ್ರದಲ್ಲಿ ಆದಂತೆ ಬಿಹಾರಲ್ಲೂ ಆಗಬಹುದಾ ಬಿಹಾರ್ ಸರ್ಕಾರ ಉಳಿಯಲ್ವ ಹಾಗಾದರೆ ಕರ್ನಾಟಕಕ್ಕೂ ಬರ್ತೀವಿ ಕರ್ನಾಟಕದಲ್ಲಿ ಕೂಡ ಒಂದು ಬಾಂಬ್ ಸಿಡಿದಿದೆ ಅಜಿತ್ ಪವಾರ್ ಕರ್ನಾಟಕದ ಅಜಿತ್ ಪವಾರ್ ಆಗ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಅದನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ ಸದ್ಯಕ್ಕೆ ಬಿಹಾರ ಬಿಜೆಪಿ ಬಿಹಾರ ಸರ್ಕಾರನ ಕೆಡವಿ ಮತ್ತೆ ಬಿಜೆಪಿ ಸರ್ಕಾರ ರಚನೆ ಮಾಡಿಕೊಳ್ಳುತ್ತಾ ಬಿಹಾರದಲ್ಲಿ ಅಧಿಕಾರಕ್ಕಾಗಿ ಬಿಜೆಪಿ ಏನ್ ಬೇಕಾದರೂ ಮಾಡುತ್ತಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ